ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ಡಿಪ್ಲೊಮಾ ಇದ್ದಾರೆ ಕೂಡ ಕಮೆಂಟ್ ಮಾಡ್ತಾ ಇದ್ರಿ, ಡಿಪ್ಲೊಮಾ ಕ್ಯಾರಿ ಅವ್ರ ಬಗ್ಗೆ ಏನಾಯಿತು ಕೊಡ್ತಾರೆ ಇಲ್ವಾ ಹೇಳಿ ಅಂತ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಸಬ್ಸ್ಕ್ರೈಬ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದ ಒಂದು ಲೈಕ್ನ ಮಾಡಿ. ಇಲ್ಲಿ ಸಾಕಷ್ಟು ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಕ್ಯಾರಿ ಅವ್ರವ್ರಿಗೆ ಕಾಯ್ತಿದ್ದೀರಾ. ಅದ್ರ ಬಗ್ಗೆ ಡಿಪ್ಲೊಮಾ ಬೋರ್ಡ್ಗಳಿಂದ ಯಾವುದೇ ಕೂಡ ಮಾಹಿತಿ ಕೂಡ ಬಂದಿಲ್ಲ, ಅಫಿಷಿಯಲ್ ಕರಿಕ್ಯುಲರ್ ಕೂಡ ಬಂದಿಲ್ಲ. ಬಟ್ ಒಳ ಮಾಹಿತಿ ಪ್ರಕಾರ ನಿಮಗೆ ಗೊತ್ತಿರೋ ಹಾಗೆ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಮತ್ತು ಅನ್ವಿತ್ ಕಡಲಣ್ಣವರು ಕೂಡ ಅದಕ್ಕೆ ಮನವಿ ಕೂಡ ಮಾಡ್ಕೊಂಡಿದ್ರು. ಅವರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದರು, ಅವರು ಕೂಡ ಡಿ ಟಿ ಬೋರ್ಡಿಂದ ಏನು ಮಾಹಿತಿ ಬಂದಿದೆ ಅಂತ ತಿಳಿಸ್ಕೊಟ್ಟಿದ್ರು. ಆದರೆ ಡಿ ಟಿ ಬೋರ್ಡಿಂದ ಬಂದ ಮಾಹಿತಿ ಪ್ರಕಾರ ಅದನ್ನು ನಿರಾಕರಣೆ ಮಾಡ್ತಿದ್ದರು, ಅಂದರೆ ಕ್ಯಾರಿ ಓವರ್ ಕೊಡೋದು ಬೇಡ ಅಂತಂದರೆ ಡಿ ಟಿ ಬೋರ್ಡ್ ಅವರೇ ಡಿಸೈಡ್ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಿತ್ತು. ಅವರಲ್ಲೇ ಒಳಗಡೆ ಜಗಳ ಆಗಿತ್ತು, ಒಬ್ಬರು ಕೊಡೋಣ ಅಂತ ಒಬ್ಬರು ಕೊಡೋಲ್ಲ ಬೇಡ ಅಂತ ಡಿ ಟಿ ಅಧಿಕಾರಿಗಳ ಜೊತೆ. ಈಗ ಫೈನಲಿ ಬಂದ್ಬಿಟ್ಟು ಕ್ಯಾರಿ ಓವರ್ ಕೊಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ. ಬಟ್ ಯಾವುದೇ ಕನ್ಫರ್ಮೇಷನ್ ಕೂಡ ಇನ್ನೂ ಬಂದಿಲ್ಲ, ಕ್ಯಾರಿ ಓವರ್ ಕೊಡ್ತೀವಿ ಅಂತ ಯಾವುದೇ ಇನ್ನೂ ಮಾಹಿತಿ ಕೂಡ ಬಂದಿಲ್ಲ, ಕನ್ಫರ್ಮೇಷನ್ ಕೂಡ ಬಂದಿಲ್ಲ. ಸದ್ಯಕ್ಕೆ ಬೋರ್ಡ್ ಕೂಡ ನಿರಾಕರಣೆ ಮಾಡಿದೆ ಕ್ಯಾರಿ ಓವರ್ ಬಗ್ಗೆ. ಇದಕ್ಕೋಸ್ಕರ ವಿದ್ಯಾರ್ಥಿಗಳು ಕೂಡ ಹೋರಾಟ ಮಾಡೋಣ ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ಸಾಕಷ್ಟು ವಿದ್ಯಾರ್ಥಿ ಕೂಡ ಹೋರಾಟ ಮಾಡಬೇಕಾಗುತ್ತೆ. ನಂತರ ಫ್ಯೂಚರಲ್ಲಿ ಕ್ಯಾರಿ ಓವರ್ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ, ಇನ್ ಕೇಸ್ ಕೊಟ್ಟರೆ ನಾನು ನಿಮಗೆ ವಿಡಿಯೋ ಮಾಡಿ ಖಂಡಿತ ತಿಳಿಸ್ಕೊಡ್ತೀನಿ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಕ್ಯಾರಿ ಓವರ್ನ ಬೋರ್ಡ್ ಕೂಡ ನಿರಾಕರಿಸಿದೆ, ನಾವು ಕ್ಯಾರಿ ಓವರ್ ಕೊಡೋಲ್ಲ ಅಂತ ಇದ್ದಾರೆ. ಬಟ್ ವಿದ್ಯಾರ್ಥಿಗಳು ಕೂಡ ಹೋರಾಟ ಮಾಡೋಕ್ಕೆ ನಿರ್ಧಾರ ಕೂಡ ಕೈಗೊಂಡಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಏನಾದರೂ ಮಣಿದು ಮತ್ತು ಕ್ಯಾರಿ ಓವರ್ ಕೊಡ್ತಾರ ಇಲ್ವಾ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇನ್ ಕೇಸ್ ಬೋರ್ಡ್ ಅವರೇ ಯೋಚನೆ ಮಾಡಿ ಕ್ಯಾರಿ ಓವರ್ನ ಕೊಟ್ಟರೆ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಫಾರ್ ಮೋರ್ ಇನ್ಫಾರ್ಮೇಷನ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವೀಡಿಯೋದಲ್ಲಿ.